ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್. ಕೆಂಗೇರಿ ಉಪನಗರದಿಂದ ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ಆರ್ವಿ ಕಾಲೇಜಿನ ಬಳಿ ರೈಲ್ವೆ ಅಂಡರ್ಪಾಸ್ ಮಾಡುವ ಬಗ್ಗೆ ಹಲವಾರು ವರ್ಷಗಳಿಂದ ಚರ್ಚೆಗಳು ನಡೆಯುತ್ತಿವೆ. ಇಂದು ಹಿರಿಯ ರೈಲ್ವೆ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ಸೋಮಶೇಖರ್ ಪರಿಶೀಲನೆ ನಡೆಸಿ ಶೀಘ್ರವೇ ಸಭೆ ಕರೆದು ಪರಿಹಾರ ಸೂಚಿಸುವಂತೆ ತಿಳಿಸಿದರು. ಬಿಡಿಎ ಅಪಾರ್ಟ್ಮೆಂಟಿನ ಒಳಗಡೆಗೆ ಸಂಚಾರಕ್ಕೆ ವ್ಯವಸ್ಥೆ ಮಾಡುವ ಅಂಡರ್ಪಾಸ್ ಅಗತ್ಯ ಎಂದು ಹಲವರು ಸೂಚಿಸಿದರು. ಅದಕ್ಕಿಂತ ದುಬಾಸೆಪಾಳ್ಯಕ್ಕೆ ಹೋಗುವ ಜಾಗದಲ್ಲಿ ಈಗಾಗಲೇ ಅಂಡರ್ಪಾಸ್ ಮಾಡಲು ಕಾಮಗಾರಿ ಪ್ರಯತ್ನ ನಡೆಸಿದ್ದು ಅದನ್ನೇ ಮುಂದುವರಿಸುವುದು ಸೂಕ್ತ ಎಂದು ರೈಲ್ವೆ ಅಧಿಕಾರಿಗಳು ವಿವರಿಸಿದರು. ಬಿಡಿಎ ಅಪಾರ್ಟ್ಮೆಂಟ್ ಒಳಗಡೆ ಅಂಡರ್ಪಾಸ್ ತೆಗೆದುಕೊಂಡು ಹೋದಲ್ಲಿ ಸಾಕಷ್ಟು ತೊಂದರೆ ಹಾಗೂ ಖರ್ಚು ಹೆಚ್ಚಾಗುತ್ತದೆ. ಒಳಚರಂಡಿ ನೀರು ಸರಬರಾಜಿಗೂ ಈಗಾಗಲೇ ತೊಂದರೆಯಾಗುತ್ತಿದೆ. ಆದ್ದರಿಂದ ದುಬಾಸೆಪಾಳ್ಯ ರಸ್ತೆಯೇ ಸೂಕ್ತ ಎಂದು ಅಧಿಕಾರಿಗಳು ವಿವರಿಸಿದರು. ಬಿಬಿಎಂಪಿ ಮುಖ್ಯ ಇಂಜಿನಿಯರ್ನೊಂದಿಗೆ ಜಂಟಿ ಸಭೆ ನಡೆಸಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಎಸ್ ಟಿ ಸೋಮಶೇಖರ್ ಸೂಚನೆ ನೀಡಿದರು. ಏನೇನು ಕೆಲಸ ಬರುತ್ತೆ ಅದು ಕಂಪ್ಲೀಟ್ ವರ್ಕು ಇವರೇ ಮಾಡ್ತಾರಂತ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಇದ್ರೆ ಈ ತರ ಆರ್ ಯುವಿ ಮಾಡಬೇಕು ಅಂತಂದಾಗ ಕಂಪ್ಲೀಟ್ ಅಮೌಂಟ್ ಬಿಬಿಎಂಪಿನವರೇ ಕೊಡಬೇಕು. I don't think any problem will be there, but initial survey has to be done. ಹಾಂ ಸರ್, ಭೂಮಿ ದೇಖನಾ ಪಡೆಗಾ ಬಿಕಾಸ್ ಬ್ರಿಜ್ ಇಸ್ ದೇರ್. ಬ್ರಿಜ್ ಮೀನ್ಸ್ ದ ಲೋಯೆಸ್ಟ್ ಪಾಯಿಂಟ್ ಫ್ರಮ್ ಹಿಯರ್ ಟು ಹಿಯರ್. ಸೊ ಇಫ್ ಡ್ರೈನೇಜ್ ಇಶ್ಯೂ ಇಸ್ ದೇರ್ ದೆನ್ ಅಗೇನ್ ವಿಲ್ ಸ್ಟಕ್ ಅಪ್. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸಂತೋಷ್, ಕೆ ಆರ್ ಸುಧೀರ್, ಆಂಜನಪ್ಪ, ಮಂಜುನಾಥಯ್ಯ, ದುಬಾಸೆಪಾಳ್ಯ ರಾಮು, ಅನಿಲ್ ಚಳಗೇರಿ, ಮೈಲ್ಸಂದ್ರ ನಾಗರಾಜ್, ವಿ ಸತ್ಯನಾರಾಯಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.